Hi. ವೆಲ್ಕಮ್ ಟು ವಿ ಜಿ ಎಮ್ ಕಿಚನ್ ಮೊನ್ನೆ ಇವತ್ತು ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಕೆಫೆಗಳಲ್ಲಿ ಮಾಡುವಂತಹ ಕೆಪೆ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಈ ಕೆಪೆ ಚಿಹ್ನವನ್ನು ಮಾಡೋದಕ್ಕೆ ನಾನು ಇಲ್ಲಿ ಮೂರು ಪದಾರ್ಥಗಳನ್ನು ತೊಗೊಂಡೋಗಿ ತೊಗೊಂಡಿದ್ದೀನಿ ಮು ಕಾಲು ಭಾಗದಷ್ಟು ಕಾಫಿ ಪೌಡ್ರನ್ನು ತೊಗೊಂಡಿದ್ದೀನಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಭಾಗದಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಒಂದು ಅರವತ್ತು ಎಮ್ ಎಲ್ ಅಷ್ಟು ಉಗ್ರರು ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ ನೋಡಿ ನಾನು ಕಾಫಿ ಪೌಡ್ರನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಕ್ಕರೆನೂ ಸಹ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಉಗುರು ಬೆಚ್ಚಗಿನ ನೀರನ್ನು ಸಹ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾನೊಂದು ಸ್ಪೂನ್ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಮಿಕ್ಸಿಯಲ್ಲೂ ಸಹ ಮಾಡ್ಕೋಬಹುದು ಅಥವಾ ಹ್ಯಾಂಡ್ ಬೀಟರಲ್ಲೂ ಸಹ ಮಾಡ್ಕೋಬಹುದು ಹ್ಯಾಂಡ್ ಬೀಟರಲ್ಲಿ ಮಾಡ್ಕೊಳ್ಳೋದೇ ಆದರೆ ನೀವು ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎಲೆಕ್ಟ್ರಿಕ್ ಬೀಟರನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾವು ಲೋ ಸ್ಪೀಡಲ್ಲೇ ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಲೋ ಸ್ಪೀಡಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದು ಕಲರ್ ಚೇಂಜಸ್ ಆಗೋದು ಗೊತ್ತಾಗುತ್ತೆ ನೋಡಿ ಈ ರೀತಿ ನಾವು ಲೋ ಸ್ಪೀಡಲ್ಲೇ ಸ್ಟಾರ್ಟ್ ಮಾಡಬೇಕು ನೀವು ಕಾಫಿ ಪೌಡರ್ ನೋಡ್ತಿದ್ದೀರಾ ತುಂಬ ಡಾರ್ಕ್ ಆಗಿದೆ ಬ್ರೌನ್ ಕಲರು ಬಟ್ ಇದು ನೀವು ಬ್ಲೆಂಡ್ ಮಾಡ್ತಾ ಮಾಡ್ತಾ ಕ್ರೀಮಿ ಕಲರ್ಗೆ ಟರ್ನ್ ಆಗುತ್ತೆ ನೋಡ್ತಾ ಇದ್ದೀರಾ ನಾನು ಅದಕ್ಕೆ ಇದನ್ನು ಸ್ಕಿಪ್ ಮಾಡದೆ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ಇಲ್ಲಿ ಯಾವುದೇ ರೀತಿ ಎಡಿಟ್ ಮಾಡಿಲ್ಲ ನೇರವಾಗಿ ನಿಮಗೆ ತೋರಿಸ್ತಾ ಇರೋವಂಥದ್ದು ನೋಡಿ ಈ ರೀತಿ ತಿಕ್ನೆಸ್ ಬರ್ತಾ ಇದೆ ಕಲರು ಸಹ ಚೇಂಜ್ ಆಗ್ತಾ ಇದೆ ನೋಡ್ತಾ ಇದ್ದೀರ ನಾನು ಎಲೆಕ್ಟ್ರಿಕ್ ಬೀಟರನ್ನು ಯೂಸ್ ಮಾಡಿರೋದ್ರಿಂದ ಇಲ್ಲಿ ಬೇಗ ಇದೆ ಸೊ ನೀವು ಹ್ಯಾಂಡ್ ಬೀಟರಲ್ಲಾದರೆ ಸ್ವಲ್ಪ ನಿಧಾನ ಆಗುತ್ತೆ ಮಿಕ್ಸಿ ಇಲ್ಲಾದರೆ ನೀವು ತಣ್ಣೀರನ್ನು ಉಪಯೋಗಿಸ್ಕೊಳ್ಳಿ ಯಾಕೆಂದರೆ ಮಿಕ್ಸಿಲಿ ಬಿಸಿ ಬಿಸಿಯಾಗಿದೆಲ್ಲ ಮೆಲ್ಟಾಗಿ ಹೋಗ್ಬಿಡುತ್ತೆ ಸಕ್ಕರೆ ಎಲ್ಲ ಹಾಗಾಗಿ ತಣ್ಣೀರನ್ನು ಹಾಕ್ಕೊಂಡು ಇದೇ ರೀತಿ ಬ್ಲೆಂಡ್ ಮಾಡಿಕೊಂಡ್ರೆ ನಿಮಗೆ ಇದೇ ರೀತಿಯೇ ಮಿಕ್ಸಿಯಲ್ಲೂ ಸಹ ಬರುತ್ತೆ ನೋಡಿ ಈ ರೀತಿ ಕ್ರೀಮಿ ಕಲರ್ಗೆ ಟರ್ನ್ ಆಗಬೇಕು ಮಿಕ್ಸಿಯಲ್ಲೂ ಸಹ ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು ಬೀಟರ್ನೇ ಎಲೆಕ್ಟ್ರಿಕ್ ಬೀಟರ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ನೋಡಿ ಈ ರೀತಿ ಕ್ರೀಮಿ ಕಲರ್ಗೆ ಟರ್ನ್ ಆಗ್ತಾ ಇದೆ ಇಷ್ಟು ತಿಕ್ನೆಸ್ ಬರಬೇಕು ನಾನು ನಿಮಗೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನನಗಿಲ್ಲಿ ಇದು ಬೇಗ ಆಗ್ತಾ ಇದೆ ನೀವು ಹ್ಯಾಂಡ್ ಬೀಟರ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ನೋಡಿ ಈ ರೀತಿ ನೋಡಿ ಈ ರೀತಿ ನೀವು ಬೀಟರ್ನ ಸ್ಟಾಪ್ ಮಾಡಿ ತೆಗ್ದಾಗ ಅದು ಫ್ಲೋ ಆಗಬಾರ್ದು ಕೆಳಗಡೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಈ ರೀತಿ ತಿಕ್ಕಾಗಿ ಬರಬೇಕು ನಾನಿಲ್ಲಿ ಕೆಪೇಚಿ ನೋವನ್ನ ಮಾಡೋದಕ್ಕೆ ನಾನು ಹಾಟ್ ಕೆಪೇಚಿ ನೋವು ಮಾಡ್ತಿರೋದ್ರಿಂದ ಬಿಸಿ ಹಾಲನ್ನು ತೊಗೊಂಡಿದ್ದೀನಿ ಬಿಸಿ ಹಾಲನ್ನು ಸಹ ನೋಡಿ ನಾನು ಹ್ಯಾಂಡ್ ಬೀಟನ್ನು ಯೂಸ್ ಮಾಡಿ ಸ್ವಲ್ಪ ಫೋಮ್ ಬರೋ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನು ಸಹ ಇಷ್ಟು ಬೀಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ನಾನಿಲ್ಲಿ ನಿಮಗೆ ಸ್ಪೂನ್ ಸಹ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸ್ಪೂನನ್ನು ಉಲ್ಟಾ ಮಾಡಿದ್ರೆ ಅದು ಬೀಳ್ತಾ ಇಲ್ಲ ಈ ರೀತಿ ಇರಬೇಕು ನಾನು ಇಲ್ಲಿ ಒಂದು ಗ್ಲಾಸ್ಗೆ ಎರಡು ಸ್ಪೂನಷ್ಟು ಮಿಕ್ಚರನ್ನು ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ಸ್ಪೂನಷ್ಟು ಮಿಕ್ಚರನ್ನ ತೊಗೊಂಡ್ರೆ ಈ ಗ್ಲಾಸ್ಗೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಬಿಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಿಸಿ ಹಾಲನ್ನು ಹಾಕೋಬೇಕು ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ ಮತ್ತು ನಾನು ಎಷ್ಟು ಮಿಕ್ಸರನ್ನು ಇಲ್ಲಿ ಉಪಯೋಗ್ಸೋದಿಕ್ಕಾಗಲ್ಲ ನಾನು ಮೂರರಿಂದ ನಾಲ್ಕು ಗ್ಲಾಸ್ ಅಷ್ಟೇ ಮಾಡ್ತಾ ಇದ್ದೀನಿ ಹಾಗಾಗಿ ಉಳಿದಿರುವಂಥದ್ದನ್ನೆಲ್ಲ ನೀವು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಹದಿನೈದರಿಂದ ಇಪ್ಪತ್ತೈದು ದಿನಗಳ ಕಾಲ ನೀವು ಫ್ರಿಡ್ಜಲ್ಲಿ ಸ್ಕು ಸ್ಟೋರ್ ಮಾಡಿ ಇಡಬಹುದು ಪ್ರತಿದಿನ ನೀವು ಇದೇ ರೀತಿ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಫ್ರಿಡ್ಜಲ್ಲಿ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಸ್ಟೋರ್ ಮಾಡಿಟ್ಕೊಂಡು ನೀವು ಈ ಕೆಪೆ ಮನೆಯಲ್ಲೇ ಎಂಜಾಯ್ ಮಾಡಬಹುದು ಸೊ ಇದಕ್ಕೆ ಅಲಂಕಾರಕ್ಕೆ ಅಂತ ಹೇಳಿ ನಾನು ಒಂದು ಹಾರ್ಟ್ ಶೇಪನ್ನು ಕಟ್ ಮಾಡಿಕೊಂಡು ನೋಡಿ ನಾನು ಚಾಕ್ಲೇಟ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಚಾಕ್ಲೇಟ್ ಪೌಡ್ರ್ ಇಲ್ಲ ಅಂದರೆ ಬೋರ್ನ್ ವಿಟಾ ಪೌಡ್ರ್ ಇದೆ ಅದನ್ನು ಸಹ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಕೆಪ್ಪೆಚ್ಚಿನ ಮನೆಯಲ್ಲಿ ತುಂಬ ಸುಲಭವಾಗಿ ರೆಡಿ ಆಯಿತು ಈ ಕೆಪೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ನೋಡ್ತಾ ಇರೋ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಆಲ್ ಅಂತ ಕೊಡಿ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ರೆಸಿಪೀಸ್ ರೆಸಿಪೀಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇದುವರೆಗೂ ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು